ಕೆಲವು ವರ್ಷಗಳ ಹಿಂದೆ ಒಂದು ಗ್ರಾಮದಲ್ಲಿ ಮಟ್ಟ ಮಧ್ಯಾಹ್ನ ಸೂರ್ಯ ಭೂಮಿಯನ್ನೇ ಸುಟ್ಟು ಹಾಕ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಬಿಸಿಲಿದೆ. 13 ವರ್ಷದ ಒಬ್ಬ ಹುಡುಗ ನಡು ರಸ್ತೆಯಲ್ಲಿ ನಿಂತಿದ್ದಾನೆ. ತನ್ನ ಹೊಟ್ಟೆ ಮೇಲೆ ತನ್ನ ಕೈಗಳನ್ನು ಇಟ್ಕೊಂಡಿದ್ದಾನೆ. ಹಸಿವಿನಿಂದ ಬಳಲ್ತಾ ಇದ್ದಾನೆ. ಆತನಿಗೆ ಇರುವುದಕ್ಕೆ ಮನೆ ಇಲ್ಲ, ತಿನ್ನುವುದಕ್ಕೆ ಆಹಾರವಿಲ್ಲ, ಯೋಗಕ್ಷೇಮ ವಿಚಾರಿಸುವುದಕ್ಕೆ ಬಂಧು ಬಳಗನೇ ಇಲ್ಲ. ಆತ ಒಬ್ಬ ಅನಾಥ. ಎದುರುಗಡೆ ನೋಡಿದರೆ ಒಂದು ಚಹಾ ಅಂಗಡಿ ಕಾಣಿಸ್ತು. ಆ ಅಂಗಡಿ ಹತ್ರ ಹೋಗಿ, ಅಣ್ಣ ನನಗೆ ಏನಾದರೂ ಕೆಲಸ ಇದ್ದರೆ ಕೊಡಿ, ನನಗೆ ದುಡ್ಡು ಬೇಡ, ಆ ಗಾಜು ಸೀಸದಲ್ಲಿರೋ ಒಂದು ರೊಟ್ಟಿ ಕೊಡಿ ಸಾಕು, ನನಗೆ ತುಂಬ ಹಸಿವಾಗ್ತಾ ಇದೆ ಅಣ್ಣ ಅಂತ ಬೇಡ್ಕೊಂಡ. ಕೆಲಸ ಇಲ್ಲ, ರೊಟ್ಟಿ ಇಲ್ಲ, ಇಲ್ಲಿಂದ ತೊಲಗು ಅಂತ ಅಂಗಡಿ ಮಾಲೀಕ ಗದರಿಸಿದ. ನಿರುತ್ಸಾಹದಿಂದ ಆ ಹುಡುಗ ಅಂಗಡಿ ಪಕ್ಕದಲ್ಲೇ ಕೂತಿದ್ದ. ತನ್ನ ನೋಟವೆಲ್ಲ ಆ ಗಾಜು ಸೀಸದಲ್ಲಿರುವ ರೊಟ್ಟಿ ಮೇಲೇನೆ. ಇಷ್ಟರಲ್ಲಿಯೇ ಅಂಗಡಿ ಮಾಲೀಕ ಸಕ್ಕರೆಗಾಗಿ ಹಿಂದಿರುವ ಗುಡಿಸಲಿನ ಒಳಗೆ ಹೋದ. ಇದೇ ಒಳ್ಳೆಯ ಸಮಯ ಅಂದುಕೊಂಡು ತಕ್ಷಣವೇ ಹೋಗಿ ಗಾಜು ಸೀಸಾದ ಮುಚ್ಚಳ ತೆರೆದು ಅಲ್ಲಿಂದ ಒಂದು ರೊಟ್ಟಿಯನ್ನು ತಗೊಂಡು ಭಯದಿಂದ ಅಲ್ಲಿಂದ ಓಡಿ ಹೋದ. 10 ನಿಮಿಷಗಳ ಕಾಲ ಓಡಿ ಓಡಿ 10 ಬೀದಿಗಳನ್ನು ದಾಟಿದ. ಆಯಾಸದಿಂದ ಎಡವಿ ನೆಲದ ಮೇಲೆ ಬಿದ್ದ. ಆ ರೊಟ್ಟಿಯನ್ನು ತಿನ್ನೋಣ ಅಂತ ಬಾಯಲ್ಲಿ ಇಟ್ಕೊಳ್ತಿದ್ರೆ ಕುಂಟುತ್ತಾ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಒಂದು ನಾಯಿ ಮರಿ ಆತನ ಮುಂದೆ ಬಂತು. ನಿರಾಸೆಯಿಂದ ಆ ರೊಟ್ಟಿಯನ್ನೇ ನೋಡುತ್ತಿತ್ತು, ಆಹಾರವಿಲ್ಲದೆ ಬಳಲುತ್ತಿತ್ತು. ಆ ಹುಡುಗನಿಗೆ ಆ ನಾಯಿ ನೋಡಿದರೆ ಈ ನಾಯಿ ಕೂಡ ನನ್ನ ಥರನೇ ಅಂತ ಅನ್ನಿಸ್ತು. ನಾನಾದರೆ ಕನಿಷ್ಠ ಕಳ್ತನಾದರೂ ಮಾಡಬಹುದು, ಇದು ಅದು ಕೂಡ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ತನ್ನ ಹತ್ರ ಇರುವ ರೊಟ್ಟಿಯನ್ನು ಆ ನಾಯಿಗೆ ಇಟ್ಟುಬಿಟ್ಟ. ಆತನಿಗೆ ಹಸಿವು ಇನ್ನೂ ಜಾಸ್ತಿ ಆಯಿತು. ಹಸಿವಿನಿಂದ ತನ್ನ ಹೊಟ್ಟೆ ನೋವು ಬಂದು ಅಳ್ತಾ ಇದ್ದ. ಇಷ್ಟರಲ್ಲಿಯೇ ಒಂದು ಕೈ ಹಿಂದೆಯಿಂದ ಭುಜವನ್ನು ಸ್ಪರ್ಶಿಸಿತು. ಒಂದೇ ಸಾರಿ ನಿಟ್ಟುಸಿರು ಬಿಟ್ಟು, ನಾನು ಕಳ್ತನ ಮಾಡಿಲ್ಲ, ಹೊಟ್ಟೆ ಹಸಿದು ಒಂದು ರೊಟ್ಟಿ ತಗೊಂಡಿದ್ದೇನೆ ಅಷ್ಟೇ, ದಯಮಾಡಿ ನನ್ನ ಹೊಡಿಬೇಡಿ ಹೊಡಿಬೇಡ ಅಂತ ಅಳ್ತಾ ಇದ್ದ. ಆದರೆ ಆ ಕೈ ಚಹಾದ ಅಂಗಡಿ ಮಾಲೀಕನದ್ದಲ್ಲ. ಭಯಪಡಬೇಡ, ನಾನು ನಿನ್ನನ್ನು ಏನೂ ಮಾಡಲ್ಲ, ಇಲ್ಲಿ ನೋಡು ಅಂತ ಒಂದು ಧ್ವನಿ ಕೇಳಿಸ್ತು. ಆ ಹುಡುಗ ಕಣ್ಣು ತೆರೆದು ತಲೆ ಮೇಲೆತ್ತಿ ನೋಡಿದರೆ ಆ ಹುಡುಗನಿಗೆ 30 ವರ್ಷದ ಒಂದು ಸ್ತ್ರೀ ಕಾಣಿಸ್ತು. ನಾನು ಕಳ್ತನ ಮಾಡಿಲ್ಲ, ನನ್ನನ್ನು ಹೊಡಿಬೇಡಿ ಅಂತ ಮತ್ತೆ ಕಿರಿಚಾಡಿದ. ನಾನು ನಿನ್ನನ್ನು ಹೊಡೆಯಲ್ಲ, ನಿನಗೆ ತುಂಬ ಹಸಿವಾಗ್ತಿದೆ ಅಲ್ವಾ, ನಡಿ ನಮ್ಮ ಮನೆಗೆ ಹೋಗೋಣ, ನಿನಗೆ ಹೊಟ್ಟೆ ತುಂಬ ಊಟ ಇಡ್ತೀನಿ ಅಂತ ಹುಡುಗನ ಕಣ್ಣೀರನ್ನು ಒರೆಸಿ ಆ ಹುಡುಗನ ಕೈ ಹಿಡ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋದ್ಲು. ಆ ಹುಡುಗ ಇನ್ನೂ ಭಯಸ್ಥಿತಿಯಲ್ಲೇ ಇದ್ದಾನೆ. ಆ ಹುಡುಗನನ್ನು ಗುಡಿಸಲಲ್ಲಿ ಒಂದು ಹತ್ರ ಕೂರಿಸಿ ಪಕ್ಕದಲ್ಲಿರುವ ಪಾತ್ರೆಯಿಂದ ಒಂದು ತಟ್ಟೆಯಲ್ಲಿ ಆಹಾರ ಬಡಿಸಿ ಆ ಹುಡುಗನ ಮುಂದೆ ಇಟ್ಟು, ತಿನ್ನು ಪುಟ್ಟ ಅಂತಂದ್ಲು. ಯಾರು ನೀವು, ನನಗೇನಕ್ಕೆ ಊಟ ಇಡ್ತಾ ಇದ್ದೀರಾ ಅಂತ ಆ ಹುಡುಗ ಕೇಳ್ದ. ನಾನು ನಿನಗೆ ಅಮ್ಮ ಅಂತ ಆಕೆ ಸಮಾಧಾನ ಕೊಟ್ಲು. ಅಮ್ಮನ, ನನಗೆ ಅಮ್ಮ ನನ್ನ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಸತ್ತೋದ್ರು, ನೀವು ನನಗೆ ಅಮ್ಮ ಹೇಗಾಗ್ತೀರಾ ಅಂತ ಕೇಳ್ದ. ನಾನು ನಿನಗೆ ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ಅಮ್ಮ. ನೀನು ನನ್ನನ್ನು ಅಮ್ಮ ಅಂತ ಕರಿ, ನಿನಗೋಸ್ಕರ ಇನ್ಮೇಲೆ ನಾನು ಇರ್ತೀನಿ ಅಂತ ಆಕೆ ಉತ್ತರ ಕೊಟ್ಲು. ಈ ಮಾತುಗಳಿಗೆ ಆ ಹುಡುಗ, ನಿಜವಾಗ್ಲೂ ನೀವು ಅಮ್ಮನ? ನಾನು ಎಷ್ಟೋ ಸಲ ನೋಡಿದ್ದೀನಿ ಅಮ್ಮಂದಿರು ತಮ್ಮ ಮಕ್ಕಳಿಗೆ ಕತೆ ಹೇಳ್ತಾ ಅನ್ನ ತಿನ್ನಿಸ್ತಾರೆ, ಇದುವರೆಗೂ ಆ ರೀತಿ ಯಾರೂ ಕತೆ ಹೇಳ್ತಾ ನನಗೆ ಅನ್ನ ತಿನ್ನಿಸಿರಲಿಲ್ಲ, ನೀವು ನನಗೆ ಕತೆ ಹೇಳ್ತಾ ಅನ್ನ ತಿನ್ನಿಸ್ತೀರ ಅಮ್ಮ ಅಂತ ಕೇಳಿದ. ಆಗ ಆಕೆ ಚಿಕ್ಕದಾಗಿ ಮುಗುಳ್ನಗುತ್ತಾ ಆ ಹುಡುಗನನ್ನು ಹತ್ತಿರ ಕರ್ಕೊಂಡು ತಟ್ಟೆಯಲ್ಲಿ ಅನ್ನವನ್ನು ಉಂಡೆಗಳಾಗಿ ಮಾಡಿ ಆ ಹುಡುಗನ ಬಾಯಲ್ಲಿಟ್ಟಳು. ನಿನಗೆ ಯಾವ ಕತೆ ಹೇಳಿಲಿ, ಮಾಂತ್ರಿಕ ಕತೆ ಹೇಳ, ಆನೆ ಸಿಂಹ ಕತೆ ಹೇಳ ಅಂತ ಆಕೆ ಕೇಳಿದ್ಲು. ಅದಕ್ಕೆ ಆ ಹುಡುಗ, ಮಂತ್ರಗಳು ಗಿಂತ್ರಗಳು ಇಲ್ಲ ಅಂತ ನನಗೆ ಗೊತ್ತು, ಆನೆ ಸಿಂಹ ಮಾತಾಡಲ್ಲ ಅಂತ ಕೂಡ ನನಗೆ ಗೊತ್ತು, ಆ ಥರದ ಕತೆಗಳು ನನಗೆ ಬೇಡ, ನನಗೆ ನಿಜವಾದ ಕತೆ ಬೇಕು, ನಿಜವಾಗ್ಲೂ ನಡೆದಿರೋ ಕತೆ ಹೇಳಮ್ಮ ಅಂತ ಆ ಹುಡುಗ ಕೇಳ್ದ. ಆಗ ಆ ಮಾತುಗಳಿಗೆ ಆಕೆ ಇಷ್ಟಪಟ್ಟು, ಸರಿ ನಿನಗೆ ಎಲ್ಲ ಕತೆಗಳಿಗಿಂತ ಒಂದು ಶ್ರೇಷ್ಠವಾದ ಕತೆ ಹೇಳ್ತೀನಿ, ನಿಜವಾಗ್ಲೂ ನಡೆದಿರೋ ಕತೆ ಹೇಳ್ತೀನಿ, ನಮ್ಮ ಪವಿತ್ರ ಗ್ರಂಥಗಳಿಗಿಂತ, ಪುರಾಣಗಳಿಗಿಂತ, ರಾಮಾಯಣ ಮಹಾಭಾರತ ಕಥೆಗಳಿಗಿಂತ ಒಂದು ಶ್ರೇಷ್ಠವಾದ ಕತೆ ಇದೆ, ಅದು ನಿನಗೆ ಹೇಳ್ತೀನಿ ಅಂತ ಆಕೆ ಹೇಳ್ತು. ಅದಕ್ಕೆ ಆ ಹುಡುಗ, ಅಂತ ಶ್ರೇಷ್ಠ ಕತೆ ಇದೆಯಾ, ಇಷ್ಟಕ್ಕೂ ಆ ಕತೆ ಹೆಸರೇನಮ್ಮ ಅಂತ ಆ ಹುಡುಗ ಕೇಳಿದರೆ ಅದಕ್ಕೆ ಸಮಾಧಾನವಾಗಿ, ಆ ಕತೆ ಹೆಸರ, ಆ ಕತೆ ಹೆಸರು ಸಂಪೂರ್ಣ ಭಾರತ ಅಂದರೆ ಏನಮ್ಮ ಅಂತ ಹುಡುಗ ಕೇಳಿದ. ಅದಕ್ಕೆ ಆಕೆ, ಸಂಪೂರ್ಣ ಭಾರತ ಅಂದರೆ ಮತಾಂಧ ಶಕ್ತಿಗಳು ಪರದೇಶಿ ಕಪಿಮುಷ್ಟಿ ಆಳ್ವಿಕೆಗೆ ಸ್ವಸ್ತಿ ಹೇಳಿದ ಚಂಡ ಪ್ರಚಂಡ ಸ್ವಾತಂತ್ರ್ಯ ಹೋರಾಟದ ಸಂದೇಶವೇ ಈ ಸಂಪೂರ್ಣ ಭಾರತ. ಎಡಪಂಥೀಯ ಶಕ್ತಿಗಳು ಎರಚಿದ ಕೆಸರೆರಚಾಟಕ್ಕೆ ನಿನ್ನ ಕಂಗಳಲ್ಲಿ ಅಗ್ನಿಜ್ವಾಲೆ ಮತ್ತೊಮ್ಮೆ ಜ್ವಲಿಸುವ ರೀತಿ ಮಾಡುವುದೇ ಈ ಸಂಪೂರ್ಣ ಭಾರತ.
ಲೌಕಿಕ ಭಾವನೆಗಳ ಕಪಟ ನಾಟಕದ ಕತ್ತಲಲ್ಲಿ ನಿನ್ನ ನೇತ್ರ ಹೃದಯಕ್ಕೆ ದೃಷ್ಟಿ ತರಿಸುವ ರೋಹಿಣಿ ಕಾರ್ತಿಕ ಸೂರ್ಯಬಿಂಬವೇ ಈ ಸಂಪೂರ್ಣ ಭಾರತ. ವಸುದೈವ ಕುಟುಂಬಕಮ್ಮೆಂದು ಜಗತ್ತಿಗೆ ಸಾರಿದ ನಿನ್ನ ಜನಾಂಗದ ಸಂಸ್ಕೃತಿಯನ್ನು ತಾರತಮ್ಯ ಮಾಡಿ ವಿಭಜಿಸಿರುವ ದುಷ್ಯಶಕ್ತಿಗಳ ಸಮಾಧಿ ಮಾಡುವುದೇ ಈ ಸಂಪೂರ್ಣ ಭಾರತ. ಸ್ವಾತಂತ್ರ್ಯವೆಂದರೆ ಯಾರೋ ಕೊಡುವುದಲ್ಲ, ಎಲ್ಲೊಂದರೋ ತರುವುದಲ್ಲ. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದು ಕರೆ ನೀಡಿರುವ ಬಾಲಗಂಗಾಧರ ತಿಲಕ್ರವರ ಉದ್ವೇಗವೇ ಈ ಸಂಪೂರ್ಣ ಭಾರತ. ಕ್ಷಮಾಭಿಕ್ಷೆ ಕೋರಿದರೆ ಜೀವಂತವಾಗಿ ಬಿಟ್ಬಿಡ್ತೀವಂದರೂ ಸರಿ, ಇಲ್ಲ ನಾನು ಸಾಯ್ತೀನಿ, ಈ ನನ್ನ ಸಾವು ದೇಶದಲ್ಲಿ ಸ್ವಾತಂತ್ರ್ಯ ಕ್ರಾಂತಿಯ ಜ್ವಾಲೆ ಒತ್ತಿ ಉರಿಯಲು ಎಂದು ತನ್ನನ್ನೇ ತಾನು ನೇಣಿಗೆ ಬಲಿದಾನ ಮಾಡಿಕೊಂಡಿರುವ ವೀರಕುಮಾರ ಭಗತ್ ಸಿಂಗ್ರವರ ಸ್ಫೂರ್ತಿದಾಯಕವೇ ಸಂಪೂರ್ಣ ಭಾರತ. ಏನೂ ಇಲ್ಲವೆಂದು ಈ ನಾಡಿನಲ್ಲಿ ಶತಮಾನಗಳಿಂದ ಕಾಲಚಕ್ರವನ್ನು ಬೋಧಿಸುವ ಇತಿಹಾಸಗಳು, ಪುರಾಣಗಳು, ಚತುರ್ವೇದಗಳು, ಧರ್ಮ ಸೂಕ್ಷ್ಮತೆಯನ್ನು ಬಿಡಿಸಿ ಅರ್ಥೈಸುವ ಪೌರಾಣಿಕ ಚರಿತ್ರೆಗಳು, ಉಪನಿಷತ್ತುಗಳು, ಮಹಾಕಾವ್ಯ ಗ್ರಂಥಗಳು, ಸಾಹಿತ್ಯ ಪ್ರಬಂಧಗಳಂತಹ ಜ್ಞಾನ ಬೋಧನೆಗಳು ಎಷ್ಟೋ ನಮ್ಮ ಸ್ವಂತ. ಕ್ರೀಸ್ತ ಪೂರ್ವವೇ ನಾಗರಿಕತೆಯಲ್ಲಿ ಮುಂದುವರೆದಿರುವ ಹರಪ್ಪ ಮೆಹೆಂಜೊದಾರೋ ಆಧುನಿಕತೆ ನಮ್ಮ ಸ್ವಂತ. ದಶಕಗಳ ಕಾಲ ಪರದೇಶಿ ಕಮ್ಯುನಿಸ್ಟ್ ಆಳ್ವಿಕೆಯ ವಿರುದ್ಧವಾಗಿ ಮುದುಕ ಮುದುಕಿ, ಸ್ತ್ರೀ ಪುರುಷ, ಯುವಕ ಯುವತಿ, ಮಕ್ಕಳು ಎಂಬ ಭೇದ ಭಾವವಿಲ್ಲದೆ ಹೋರಾಡಿ ಎಷ್ಟೆಷ್ಟೋ ಅವಮಾನಗಳನ್ನು ಸಹಿಸಿಕೊಂಡು ನರಗಳಲ್ಲಿ ಬಂಧಿಸಿ ಲೆಕ್ಕವಿಲ್ಲದಷ್ಟು ಜನರು ದೇಶಭಕ್ತಿಗೆ ಪ್ರಾಣಾರ್ಪಣೆ ಮಾಡಿ ಸ್ವಾತಂತ್ರ್ಯ ಕ್ರಾಂತಿಯ ಸಿಂಹಗಳಾಗಿ ಗರ್ಜಿಸಿ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸಹ ಕತ್ತಲನ್ನು ಪರಿಚಯಿಸಿದ ಖ್ಯಾತಿ ನಮ್ಮ ಸ್ವಂತ. ಆದರೆ ಏನು ಲಾಭ? ಒಂದು ಚಿಕ್ಕ ಎಡವಟ್ಟು ನಮ್ಮ ಜನಾಂಗದ ಗಮನವನ್ನೇ ಅಂಧಕಾರಕ್ಕೆ ತಳ್ಳಿಬಿಟ್ಟಿದೆ. ಅಜ್ಞಾನವೆಂಬ ಗ್ರಹಣ ಹಿಡಿದಿದೆ ಈ ತಲೆಮಾರಿಗೆ, ಮೂರ್ಖತ್ವವೆಂಬ ದೋಷಿಸುತ್ತಿದೆ ನಮ್ಮ ಗಮನಕ್ಕೆ. ಅದಕ್ಕೆ ನಮ್ಮ ಅಸ್ತಿತ್ವವನ್ನು ಅಡ ಇಟ್ಟು ಮಹತ್ವ ಚರಿತ್ರೆ ಹೊಂದಿರುವ ನಮ್ಮ ಭಾರತ ದೇಶವನ್ನು ನಾವೇ ಅವಹೇಳನ ಮಾಡಿಕೊಳ್ತಿದ್ದೀವಿ. ವೀರ ಗಂಭೀರ ಚರಿತ್ರೆಯನ್ನು ಕಾಲಚಕ್ರಕ್ಕೆ ಬಿಟ್ಟು ಪಾಶ್ಚಿಮಾತ್ಯ ಮೋಜಿನಲ್ಲಿ ಪರದೇಶಿ ಯೋಧರನ್ನು ನೆತ್ತಿ ಮೇಲೇರಿಸಿಕೊಂಡು ಸ್ವದೇಶದ ಮೇಲೆ ಸ್ವಾಭಿಮಾನ ಇಲ್ಲದೇ ಇರುವುದು ವಿಚಿತ್ರವೇನೂ ಅಲ್ಲ. ನೀನೇನು, ನಿನ್ನ ಹುಟ್ಟಿನಿಂದಿರೋ ವಿಶಿಷ್ಟತೆ ಏನು ಅಂತ ನಿನಗೆ ತಿಳ್ಕೊಳ್ಬೇಕಂತಿದೆಯಾ? ಆದರೆ ನಾನು ಹೇಳೋ ಈ ಪ್ರತಿ ಮಾತು ನೀನು ಗಮನವಿಟ್ಟು ಕೇಳು. ನಿನ್ನ ಚರಿತ್ರೆ ಎಲ್ಲೋ ಇಲ್ಲ, ನಿನ್ನ ಹುಟ್ಟಿನಲ್ಲಿಯೇ ಅದು ಅಡಗಿಕೊಂಡಿದೆ. ನಿನ್ನ ನರಗಳಲ್ಲಿ ಪ್ರವಹಿಸುತ್ತಿರುವ ರಕ್ತವನ್ನು ಒಮ್ಮೆ ಕೇಳು ನೋಡು. ನಿನ್ನ ಪೂರ್ವಿಕರ ಸಾಹಸ ಕಥೆಗಳನ್ನು ಹೇಳುತ್ತಾ ಅದು ಕೊತ ಕೊತ ಕುದಿಯುತ್ತೆ. ನೀನು ನಿಂತಿರುವ ನೆಲವನ್ನು ತಟ್ಟಿ ಕೇಳು. ತನ್ನ ಗರ್ಭದಲ್ಲಿ ಮಲಗಿರುವ ಅಮರ ಯೋಧರ ಕಥೆಗಳನ್ನು ಅಗ್ನಿ ಪರ್ವತದ ರೀತಿ ಉರಿಯುತ್ತಾ ಹೇಳುತ್ತೆ. ಇನ್ನೂ ಪ್ರವಹಿಸುತ್ತಿರುವ ನದಿಗಳನ್ನು ಕೇಳು ನೋಡು. ತನ್ನಲ್ಲಿ ಚೆಲ್ಲಿದ ವೀರ ರಕ್ತವನ್ನು ತೋರಿಸುತ್ತಾ ಅಣೆಕಟ್ಟುಗಳನ್ನು ಹೊಡೆದುಕೊಂಡ ಬಂದ ಪ್ರವಾಹದ ಜರಿಯಂತೆ ರಭಸದಿಂದ ಉಕ್ಕುತ್ತೆ. ಇಲ್ಲಿ ಬೀಸೋ ಗಾಳಿನ ಒಮ್ಮೆ ಕೇಳು ನೋಡು. ತನ್ನಲ್ಲಿ ಅಡಗಿರೋ ಯುದ್ಧ ಸಾರುವ ಶಂಖ ಶಬ್ದವು ಪ್ರಚಂಡ ಮಾರ್ತಾಂಡ ರೀತಿಯಲ್ಲಿ ಝೇಂಕರಿಸುತ್ತೆ. ಶಿರಸ್ಸನ್ನು ಮೇಲೆತ್ತಿ ಗಗನವನ್ನು ಕೇಳಿ ನೋಡು. ಈ ಜನಾಂಗವನ್ನು ಚೈತನ್ಯ ಪಡಿಸಿರುವ ದಿವ್ಯ ಪುರುಷರ ಉದ್ವೇಗವನ್ನು ತನ್ನಲ್ಲಿ ತುಂಬಿಕೊಂಡು ಆ ನೀಲಿಯಾಕಾಶ ಗುಡುಗು ಮಿಂಚುಗಳಂತೆ ಗರ್ಜಿಸುತ್ತೆ. ಒಂದು ಮಾತು ನೆನಪಿಟ್ಟುಕೋ ಮಿತ್ರನೇ, ಸತ್ಯವನ್ನು ಹೇಳುವುದಕ್ಕೆ ಧೈರ್ಯ ಬೇಕು, ಹಾಗೆ ಸತ್ಯವನ್ನು ಕೇಳುವುದಕ್ಕೆ ಅದಕ್ಕಿಂತ ಧೈರ್ಯ ಬೇಕು. ನನಗೆ ಹೇಳೋ ಧೈರ್ಯ ಇದೆ, ನಿನಗೆ ಕೇಳಿ ಸಹಿಸಿಕೊಳ್ಳುವ ಧೈರ್ಯ ಇದೆಯಾ ಅಂತ ಆಕೆ ಹೇಳಿರುವ ಮಾತುಗಳಿಗೆ ಆ ಹುಡುಗ ತಬ್ಬಿಬ್ಬಾಗಿ ಆಕೆಯನ್ನೇ ನೋಡುತ್ತಾ ಕೂತುಬಿಟ್ಟ. ಏನ್ ಪುಟ್ಟ, ನನ್ನನ್ನು ಹಾಗೆ ನೋಡ್ತಾ ಇದೆಯಾ ಅಂತ ಆಕೆ ಕೇಳಿದಾಗ, ನೀನು ಹೇಳಿದ್ದು ಬಹುಮಟ್ಟಿಗೆ ಅರ್ಥ ಆಗಿಲ್ಲಮ್ಮ ಅಂತ ಆ ಹುಡುಗ ಹೇಳಿದ. ಆಗ ಆ ತಾಯಿ ಒಂದು ಚಿಕ್ಕ ಮುಗುಳ್ನಾಗೆ ನಕ್ಕಿ, ಈಗ ನಾನು ಸಂಪೂರ್ಣ ಭಾರತಕ್ಕಾಗಿ ಹೇಳಿದ ಪ್ರತಿ ಮಾತು ನಿನ್ನ ರಾಷ್ಟ್ರೀಯತೆ, ಪ್ರತಿ ಮಾತು ನಿನ್ನ ಚರಿತ್ರೆ, ಪ್ರತಿ ಮಾತು ನಿನ್ನ ದೊಡ್ಡಸ್ತಿಕೆ, ಪ್ರತಿ ಮಾತು ನಿನ್ನ ಉದಾರತೆ, ಪ್ರತಿ ಮಾತು ನಿನ್ನ ಆಸ್ತಿ, ಪ್ರತಿ ಮಾತು ನಿನ್ನ ಸ್ವಾಭಿಮಾನ. ನೀನಿನ್ನೂ ಚಿಕ್ಕ ಹುಡುಗ ಆಗಿರೋದ್ರಿಂದ ಈ ಮಾತುಗಳು ನಿನಗೆ ಜಾಸ್ತಿ ಅರ್ಥ ಆಗಿರೋದಿಲ್ಲ. ಸರಿ, ನಿನಗೆ ಅರ್ಥ ಆಗೋ ರೀತಿಯಲ್ಲಿ ಬಿಡಿಸಿ ಕಥೆಯನ್ನೆಲ್ಲ ನಿನಗೆ ವಿವರಿಸ್ತೀನಿ ಅಂತ ಆಕೆ ಕತೆ ಹೇಳೋದನ್ನು ಪ್ರಾರಂಭಿಸಿದಳು. ಸಂಪೂರ್ಣ ಭಾರತದ ಕತೆ ತಿಳ್ಕೊಳ್ಬೇಕಂದ್ರೆ ನಾವು ದಶಕಗಳಿಗಿಂತ ಶತಮಾನಗಳಿಗಿಂತ ಕೆಲವು ಸಾವಿರ ವರ್ಷಗಳ ಹಿಂದಕ್ಕೆ ಹೋಗಬೇಕು. ನಮ್ಮ ಭಾರತ ದೇಶ ಖಂಡ ಖಂಡಗಳಾಗಿ ವಿಭಜನೆ ಆಗುವುದಕ್ಕಿಂತ ಮುಂಚೆ ಸುಮಾರು 2400 ವರ್ಷಗಳ ಹಿಂದೆ, ಕ್ರಿಸ್ತ ಪೂರ್ವ 400 ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಭಾರತ ದೇಶ ಬಿಟ್ಟರೆ ಬೇರೆಲ್ಲೂ ಸಾಮ್ರಾಜ್ಯಗಳು ಏರ್ಪಾಟಾಗಿರಲಿಲ್ಲ. ಎಷ್ಟೋ ದೇಶಗಳಲ್ಲಿ ಇನ್ನೂ ನಾಗರಿಕತೆ ಮೊದಲಾಗಲಿಲ್ಲ. ರೋಮ್ ನಗರವಾದರೆ ಇನ್ನೂ ಆಗಲೇ ಅಡಿಪಾಯ ಹಾಕ್ಕೊಳ್ತಿತ್ತು. ಆ ಸಮಯದಲ್ಲಿ ಗ್ರೀಕ್ ದೇಶದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವಾದ ಸ್ಪಾರ್ಟಾ ರಾಜ ಲಿಯೋನಾಡಸ್ನ ಹತ್ತಿರ ಪರ್ಷಿಯನ್ ರಾಯಭಾರಿ ಬಂದು, ಲಿಯೋನಾಡಸ್ ಪರ್ಷಿಯನ್ ರಾಜ, ಇನ್ನೂ 40,000 ಸೈನಿಕರು ನಿಮ್ಮ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡುವುದಕ್ಕೆ ನಿಮ್ಮ ಗಡಿಗಳಲ್ಲಿ ಸಿದ್ಧರಾಗಿದ್ದಾರೆ. ನೀನು ಸೋಲನ್ನು ಒಪ್ಪಿಕೊಂಡು ಮಂಡಿಯೂರಿ ನಿನ್ನ ಸಾಮ್ರಾಜ್ಯವನ್ನು ನಮಗೆ ಅರ್ಪಿಸಿದರೆ ಆಗ ನಮ್ಮ ರಾಜ ನಿನ್ನನ್ನು ಕ್ಷಮಿಸಿ ನಮ್ಮ ರಾಜನ ಕೆಳಗೆ ನಿನ್ನನ್ನು ಸಾಮಂತ ರಾಜನನ್ನಾಗಿ ನೇಮಿಸ್ತಾನೆ. ಆಗ ನಿನ್ನ ಪ್ರಜೆಗಳನ್ನು ನೀನೇ ಪಾಲಿಸಬಹುದು.
ನೀನು ನಿನ್ನ ಸಾಮ್ರಾಜ್ಯವನ್ನು ನಮ್ಮ ರಾಜನಿಗೆ ಬಿಟ್ಕೊಡ್ದಿದ್ರೆ ನಿನ್ನ ಸಾಮ್ರಾಜ್ಯದಲ್ಲಿರುವ ಚಿಕ್ಕ ಮಕ್ಕಳನ್ನೆಲ್ಲ ಸಾಯಿಸಿ ಹೆಂಗಸರನ್ನು ಬಲಾತ್ಕಾರ ಮಾಡಿ ನಿನ್ನ ಕಣ್ಣೆದುರೇ ಎಲ್ಲವನ್ನು ಸಾಮೂಹಿಕವಾಗಿ ಸುಟ್ಟು ಬೂದಿ ಮಾಡ್ತೀವಿ. ಇನ್ನು ಯೋಚನೆ ಮಾಡುವುದಕ್ಕೆ ಏನೂ ಇಲ್ಲ. ನಿನ್ನ ಸಾಮ್ರಾಜ್ಯವನ್ನು ನಮ್ಮ ರಾಜನಿಗೆ ಬಿಟ್ಕೊಡ್ತೀಯಾ ಅಂತ ಆತ ಕೇಳಿದಾಗ ಆಗ ಸ್ಪಾರ್ಟಾದ ರಾಜ ಅವನು ಹೇಳಿದ್ದನ್ನೆಲ್ಲ ಕೇಳಿ, ಎಲೇ ಹುಚ್ಚು ನಾಯಿಯೇ, ಇದು ನಮ್ಮ ಸಾಮ್ರಾಜ್ಯ, ಇದು ನಮ್ಮ ದೇಶ, ನಮ್ಮ ಪ್ರಜೆಗಳು, ಇದು ನಮ್ಮ ಆಸ್ತಿ, ಇದು ನಮ್ಮ ತಾಯ್ನಾಡು, ಇದು ನಮ್ಮ ಸ್ವಾಭಿಮಾನ. ನಿನಗೆ ಎಷ್ಟು ಧೈರ್ಯವಿದ್ದರೆ ನನ್ನ ಮುಂದೆನೇ ನನ್ನ ಸಾಮ್ರಾಜ್ಯವನ್ನೆಲ್ಲ ನಾಶ ಮಾಡ್ತೀನಿ ಅಂತ ನನ್ನನ್ನೇ ಎದುರಿಸ್ತೀಯ ಅಂತ ಸೊಂಟದಲ್ಲಿರುವ ಕತ್ತಿಯನ್ನು ತೆಗೆದು ಒಂದೇ ಏಟಿಗೆ ಅವನ ತಲೆಯನ್ನು ಕತ್ತರಿಸಿದನು ಅಂತ ಆಕೆ ಹೇಳ್ತು. ಆ ಮಾತುಗಳಿಗೆ ಆ ಹುಡುಗ ಬಾಯಿ ತೇರ್ಕೊಂಡು ದಿಗ್ಭ್ರಮೆಗೊಂಡು, ಕೊಂದುಬಿಟ್ನ, ಆ ರಾಯಭಾರಿಯನ್ನು ಕೊಂದುಬಿಟ್ನ, ಇಷ್ಟಕ್ಕೂ ಸ್ವಾಭಿಮಾನ ಅಂದರೆ ಏನಮ್ಮ ಅಂತ ಹುಡುಗ ಕೇಳಿದಾಗ, ಆಗ ಗಾಬರಿಗೊಂಡಿರುವ ಆ ಹುಡುಗನನ್ನು ನೋಡಿ, ಸರಿ ಸರಿ, ಸ್ವಾಭಿಮಾನ ಅಂದರೆ ಏನು, ನಂತರದ ಕತೆ ಏನಾಯಿತೋ ಅಂತ ನಾಳೆ ಅನ್ನ ತಿನ್ನುವಾಗ ಹೇಳ್ತೀನಾಗ್ಲಿ, ಇಷ್ಟಕ್ಕೂ ನಿನ್ನ ಹೆಸರೇನು ಪುಟ್ಟ ಅಂತ ಆಕೆ ಕೇಳ್ತು. ಅದಕ್ಕೆ ಆ ಹುಡುಗ, ನನ್ನ ಹೆಸರು ಏನೂ ಇಲ್ಲ ಅಮ್ಮ ಅಂತ ಹೇಳ್ದ. ಅದಕ್ಕೆ ಅವಮ್ಮ, ಅಯ್ಯೋ ನಿನಗೆ ಹೆಸರೇ ಇಲ್ವಾ, ನೀನೇನು ದುಃಖ ಪಡಬೇಡ ಮಗು, ಇವತ್ತಿನಿಂದ ನಾನು ನಿನ್ನನ್ನು ಸೇತು ಅಂತ ಕರೀತೀನಿ, ಇನ್ಮೇಲಿಂದ ನಿನ್ನ ಹೆಸರೇನು ಅಂತ ಯಾರಾದರೂ ಕೇಳಿದ್ರೆ ಸೇತು ಅಂತ ಹೇಳು ಅಂತ ಆಕೆ ಹೇಳಿದ್ಲು. ನನ್ನ ಹೆಸರು ಸೇತುನಾ? ಸೇತು, ಹ್ಞೂ, ತುಂಬ ಚೆನ್ನಾಗಿದೆ ಅಮ್ಮ. ಮತ್ತೆ ಇಷ್ಟಕ್ಕೂ ನಿನ್ನ ಹೆಸರೇನಮ್ಮ ಅಂತ ಆ ಹುಡುಗ ಕೇಳ್ದ. ಅದಕ್ಕೆ ಆಕೆ, ನನ್ನ ಹೆಸರು ಭಾರತಿ ಅಂತ ಆಕೆ ಹೇಳಿದ್ಲು. ಮಿತ್ರರೇ, ಈ ಕಥೆಯಲ್ಲಿ ಭಾರತಿ ಅಂದರೆ ಬೇರ್ಯಾರೂ ಅಲ್ಲ, ನಮ್ಮ ಭಾರತ ಮಾತೇನೆ. ಸಂಪೂರ್ಣ ಭಾರತದ ಕತೆ ಆ ತಾಯಿಯದ್ದೇ. ಸಾಕ್ಷಾತ್ ಭಾರತ ಮಾತನೇ ತನ್ನ ಕಥೆಯನ್ನು ಆ ಹುಡುಗ ಸೇತುನ ಹತ್ರ ಹೇಳ್ತು. ಆ ಸೇತು ಬೇರೆ ಯಾರೂ ಅಲ್ಲ, ಆತ ಒಬ್ಬ ದಾರಿ ತಪ್ಪಿದ ಭಾರತೀಯ. ಅಂದರೆ ನೀನು, ನಾನು, ನಾವೆಲ್ಲರೂ, ಹೌದು ನಾವೆಲ್ಲರೂ ದಾರಿ ತಪ್ಪಿದ ಭಾರತೀಯರು. ಆ ಹುಡುಗ ಹೇಗಾದರೂ ಅನಾಥನೋ, ನಾವು ಹಾಗೆ ಅನಾಥರಂತೆ ಜೀವಿಸ್ತಾ ಇದ್ದೀವಿ. ಯಾಕೆ ನಾವೆಲ್ಲರೂ ಅನಾಥರಂತ